ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಗಾದೆ ಹಿಡಿಯೋದಕ್ಕೆ ಬಹಳಷ್ಟು ಲಾಬಿಗಳು ಶುರುವಾಗಿವೆ. ಯಾಕಂದ್ರೆ ಮೂರ್ನಾಲ್ಕು ಮಂದಿ ಆಕಾಂಕ್ಷಿಗಳಿದ್ದಾರೆ, ಆದರೆ ಅದರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಎಂಬ ಗೊಂದಲ ಎದುರಾಗಿದೆ. ನಾಯಕರುಗಳ ನಡುವೆಯೇ ಈ ವಿಚಾರಕ್ಕೆ ಜಟಾಪಟಿ ಈಗ ಎದುರಾಗಿದೆ. ಯಾಕಂದ್ರೆ ನಮ್ರತಾ ರಮೇಶ್ ಅವರನ್ನ ಮೇಯರ್ ಮಾಡಬೇಕು ಅಂತ ಸಾರಾ ಮಹೇಶ್ ಹೊರಟಿದ್ರೆ, ಮತ್ತೊಂದು ಕಡೆ ತಸ್ಲೀಂ ಅವರ ಪರವಾಗಿ ಅಬ್ದುಲ್ಲಾ ಅವರಿದ್ದಾರೆ. ಅಬ್ದುಲ್ಲಾ ಅವರು ತಸ್ಲೀಂ ಅವ್ರನ್ನ ಮೇಯರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾರಾ ಮಹೇಶ್ ಅವರ ನಡೆಗೆ HDK ಆಪ್ತ ಅಬ್ದುಲ್ಲಾ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊನ್ನೆ ನಡೆದ ಸಭೆಗೂ ಅಬ್ದುಲ್ಲಾ ಅವರನ್ನ ಸಾರಾ ಮಹೇಶ್ ಅವರು ಆಹ್ವಾನಿಸಿಲ್ಲ ಅಂತ ಹೇಳಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೇಯರ್ ಸ್ಥಾನ ಕೊಡುವಂತೆ ಅಬ್ದುಲ್ಲಾ ಅವರು ಪಟ್ಟು ಹಿಡಿದಿದ್ದಾರೆ. ಅಬ್ದುಲ್ಲಾ ಅವರ ಮನವೊಲಿಸ್ತಾರಾ ಸಾರಾ ಮಹೇಶ್ ಅವರು? ಯಾಕಂದ್ರೆ ಅಬ್ದುಲ್ಲಾ ಅವರು ತಾವು ಸೂಚಿಸುವ ಮಹಿಳೆಗೆ ಮೇಯರ್ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಬ್ದುಲ್ಲಾ ಅವರು ಪರಾಭವಗೊಂಡಿದ್ರು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಹತ್ತಿರವಾಗಿರುವಂತಹ ಅಬ್ದುಲ್ಲಾ ಅವರು ಮೈಸೂರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಹೌದು, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂತಹ ಅಬ್ದುಲ್ಲಾ ಅವರು ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಆಪ್ತರಾಗಿದ್ದಾರೆ. ಇನ್ನು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಇನ್ನು 8 ದಿನ ಬಾಕಿ ಇದೆ. ಹೀಗಾಗಿ ಅಬ್ದುಲ್ಲಾ ಅವರು ತಾವು ಸೂಚಿಸಿದ ಮಹಿಳೆಗೆ, ಅಲ್ಪಸಂಖ್ಯಾತ ಮಹಿಳೆಗೆ ಮೇಯರ್ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ಪಟ್ಟು ಹಿಡಿದಿದ್ದಾರೆ. ಆದರೆ ಮತ್ತೊಂದು ಕಡೆ ಸಾರಾ ಮಹೇಶ್ ಅವರು ನಮ್ರತಾ ರಮೇಶ್ ಅವರ ಬಗ್ಗೆ ಒಲವು ಹೊಂದಿದ್ದಾರೆ, ಅಂದರೆ ಅವರನ್ನ ಮೇಯರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಇಬ್ಬರು ನಾಯಕರ ನಡುವೆ ಮೇಯರ್ಗಾಗಿ ಮೇಯರ್ ಆಯ್ಕೆ ವಿಚಾರವಾಗಿ ಬಹಳಷ್ಟು ಜಟಾಪಟಿ ನಡೀತಾ ಇದೆ. ಅಬ್ದುಲ್ಲಾ ಅವರು ಒಂದು ಕಡೆ ಸಾರಾ ಮಹೇಶ್ ಅವರ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಮೊನ್ನೆ ನಡೆದ ಸಭೆಗೆ ಸಾರಾ ಮಹೇಶ್ ಅವರು ಅಬ್ದುಲ್ಲಾ ಅವರನ್ನ ಆಹ್ವಾನ ಮಾಡಿಲ್ವಂತೆ. ಈ ವಿಚಾರಕ್ಕೂ ಕೂಡ ಅಬ್ದುಲ್ಲಾ ಅವರು ಬಹಳ ಬೇಸರಗೊಂಡಿದ್ದಾರೆ. ಇನ್ನು ಮೇಯರ್ ಸ್ಥಾನವನ್ನು ಅಲ್ಪಸಂಖ್ಯಾತ ಮಹಿಳೆಗೆ ನೀಡಬೇಕು ಅಂತ ಅಬ್ದುಲ್ಲಾ ಅವರು ಪಟ್ಟು ಹಿಡಿದಿದ್ದಾರೆ. ತಸ್ಲೀಂ ಅವರ ಪರವಾಗಿ ಅಬ್ದುಲ್ಲಾ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾರಾ ಮಹೇಶ್ ಅವರು ನಮ್ರತಾ ರಮೇಶ್ ಅವರನ್ನ ಮೇಯರ್ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಹಾಗಾಗಿ ಈ ಇಬ್ಬರ ನಡುವೆ ಮೇಯರ್ ಆಯ್ಕೆ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮೂಡಿವೆ. ಇನ್ನು ಅಬ್ದುಲ್ಲಾ ಅವರ ಮನವೊಲಿಸುವಲ್ಲಿ ಸಾರಾ ಮಹೇಶ್ ಅವರು ಯಶಸ್ವಿಯಾಗ್ತಾರಾ, ನಮ್ರತಾ ರಮೇಶ್ ಅವರನ್ನೇ ಮೇಯರ್ ಆಗಿ ಮಾಡ್ತಾರಾ, ಅಥವಾ ಅಬ್ದುಲ್ಲಾ ಅವರು ಕೂಡ ತಮ್ಮ ಪಟ್ಟು ಬಿಡೋದಿಲ್ವಾ, HDK ಅವರ ಮುಖಾಂತರ ಒತ್ತಡ ಹಾಕಿಸಿ ತಸ್ಲೀಂ ಅವರನ್ನೇ ಮೇಯರ್ ಆಗಿ ಮಾಡುವಂತಹ ಸಾಧ್ಯತೆಗಳಿದೆಯಾ ಗೊತ್ತಿಲ್ಲ. ಒಟ್ಟಾರೆ ಈ ಇಬ್ಬರು ನಾಯಕರ ನಡುವೆ ಮೇಯರ್ ಆಯ್ಕೆ ವಿಚಾರದಲ್ಲಿ ಗೊಂದಲ, ಭಿನ್ನಾಭಿಪ್ರಾಯ ಮೂಡಿರೋದಂತೂ ನಿಜ. ಯಾಕಂದ್ರೆ ನಮ್ರತಾ ರಮೇಶ್ ಅವರ ಪರವಾಗಿ ಸಾರಾ ಮಹೇಶ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಬ್ದುಲ್ಲಾ ಅವರು ತಸ್ಲೀಂ ಅವರ ಪರವಾಗಿದ್ದಾರೆ, ತಸ್ಲೀಂ ಅವರನ್ನ ಮೇಯರ್ ಮಾಡಬೇಕು ಅಂತ ಒತ್ತಡಗಳನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ಅಬ್ದುಲ್ಲಾ ಅವರ ಮನವೊಲಿಸುವಲ್ಲಿ ಸಾರಾ ಮಹೇಶ್ ಅವರು ಯಶಸ್ವಿಯಾಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ಅಬ್ದುಲ್ಲಾ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಪ್ತ ಬಳಗದಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಪರಾಭವಗೊಂಡಿರುವ ಅಬ್ದುಲ್ಲಾ ಅವರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಹೌದು, ಹೀಗಾಗಿ HDK ಮುಖಾಂತರ ಒತ್ತಡ ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತಿಮವಾಗಿ ಯಾರು ಮೈಸೂರು ಮೇಯರ್ ಗಾದಿಗೇರ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ. ಮಹೇಶ್ ಕೆಬ್ಬೆ, ಆಕಾಂಕ್ಷಿಗಳೆಲ್ಲ ನಾಯಕರುಗಳ ನಡುವೆನೆ ಮೇಯರ್ ವಿಚಾರಕ್ಕೆ ಈಗ ಭಿನ್ನಾಭಿಪ್ರಾಯ ಉಂಟಾಗಿದೆ. ಮತ್ತು ಸಾರಾ ಮಹೇಶ್ ಅವರ ನಡುವೆ ಯಾವ ರೀತಿ ಜಟಾಪಟಿ ನಡೀತಾ ಇದೆ? ಹಾ, ಖಂಡಿತವಾಗ್ಲೂ ಶಿಲ್ಪ. ಈ ಕ್ಷಣದ ನಾವು ಮಾಹಿತಿಯನ್ನ ಹೇಳೋ ಪ್ರಕಾರ ಸಾರಾ ಮಹೇಶ್ ಅವರ ನಿವಾಸಕ್ಕೆ ಒಂದ್ ಕಡೆ ತಸ್ಲೀಂ ಅವರಿಗೆ ಮೇಯರ್ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಅಬ್ದುಲ್ಲಾ ಅವರು ಕರ್ಕೊಂಡು ಬಂದಿದ್ದಾರೆ. ಮತ್ತೊಂದ್ ಕಡೆ ನಮ್ರತಾ ರಮೇಶ್ಗೆ ಅವರ ಪತಿಯಾಗಿರ್ತಕ್ಕಂತಹ ರಮೇಶ್ ಅವರು ಕೂಡ ನಮ್ರತಾ ರಮೇಶ್ ಅವ್ರನ್ನ ಸಾರಾ ಮಹೇಶ್ ಅವರ ನಿವಾಸಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಇವರಿಬ್ರು ಕೂಡ ಏಕಕಾಲಕ್ಕೆ ಈಗ ಸಾರಾ ಮಹೇಶ್ ಅವರ ನಿವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದ್ ರೀತಿ ಯಾರಿಗೆ ನಾನು ಮಾತು ಕೊಟ್ರು ಕೂಡ ಅದು ತಪ್ಪಾಗುತ್ತೆ ಅಂತ ಹೇಳಿ ಸಾರಾ ಮಹೇಶ್ ಇಬ್ಬರ ಒಂದು ಬರುವಿಕೆಯನ್ನ ಕಂಡು ಇದೀಗ ದಿಢೀರ್ ಅಂತ ಹೇಳಿ ಸಾರಾ ಮಹೇಶ್ ಅವರು ತಮ್ಮ ನಿವಾಸದಿಂದ ಹೊರಗೋಗಿರುವಂತದ್ದು ಬಹಳಷ್ಟು ಫೈಟ್ ಕೂಡ ಆಗ್ತಾ ಇದೆ. ಕೇವಲ 8 ದಿನ ಮಾತ್ರ ಬಾಕಿ ಇರುವಂತದ್ದು. ಕೆಲವೊಂದ್ ಕಡೆ ಈ ಮೇಯರ್ ಸ್ಥಾನವನ್ನ ಯಾರಿಗೆ ಕೊಟ್ರು, JDS ನಲ್ಲಿ ಒಂದಿಷ್ಟು ಅಪಸ್ವರ ಅಸಮಾಧಾನ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಅಂತ ಹೇಳಿ ಈ ಕ್ಷಣಕ್ಕೆ ಸಾರಾ ಮಹೇಶ್ ಅವರು ಯಾರಿಗೆ ನಿರ್ಧಾರ ಮಾಡದೆ ಇದ್ರು ಕೂಡ, ಅಂದ್ರೆ ಇಂಥವ್ರಿಗೆ ನಾವು ಮೇಯರ್ ಸ್ಥಾನವನ್ನ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಒಂದ್ ರೀತಿ ಬಹಳಷ್ಟು ಫೈಟ್ ಕೂಡ ಇರುವಂತದ್ದು. ತಸ್ಲೀಂ ಮತ್ತೆ ನಮ್ರತಾ ರಮೇಶ್ ನಡುವೆ
ತೀವ್ರವಾದಂತ ಒಂದು ಪೈಪೋಟಿ ಕೂಡ ಈಗಷ್ಟೇ ಏರ್ಪಡ್ತಾ ಇದೆ. ಈ ಕ್ಷಣದ ಮಾಹಿತಿ ಅಂತ ಹೇಳಿದ್ರೆ, ಸೊ ಈಗ ನಾನು ಸಾರಮೇಶ್ವರ್ ನಿವಾಸದಲ್ಲಿ ಇದ್ದೇನೆ. ಒಂದ್ ರೀತಿ ಬಹಳ ಫೈಟ್ ಕೂಡ ಆಗ್ತಾ ಇದೆ. ಒಂದ್ ಕಡೆ ತಸ್ಲಿಂ ಪರವಾಗಿ ಅಬ್ದುಲ್ಲಾ ಇದ್ರೆ, ಮತ್ತೊಂದ್ ಕಡೆ ಸಾರಮೇಶ್ ಅವರ ಆಪ್ತೆ ನಮ್ರತ ರಮೇಶ್ ಕೂಡ ತಮಗೆ ಮೇಯರ್ ಪಟ್ಟವನ್ನು ಕೊಡ್ಬೇಕು ಅಂತ ಹೇಳಿ ಬಹಳಷ್ಟು ಸರ್ಕಸ್ ಅನ್ನ ಇಲ್ಲಿ ಸಾರಮೇಶ್ ಅವ್ರ ನಿವಾಸದಲ್ಲಿ ಮಾಡ್ತಾ ಇದಾರೆ. ಒಂದ್ ರೀತಿಲಿ ಬೇಸರದಿಂದನೆ ಸಾರಮೇಶ್ ಅವರು ಈಗ ಈ ಮನೆ ತಮ್ಮ ನಿವಾಸದಿಂದ ಹೊರಗೋಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಸೊ ಮುಂದೆ ಯಾವ ರೀತಿ ಬೆಳವಣಿಗೆಗಳು ಕಂಡು ಬರುತ್ತೆ, ಯಾಕಂದ್ರೆ ಒಂದ್ ಕಡೆ ತಸ್ಲಿಂ ಕೊಟ್ರು ಕೂಡ ನಮ್ರತ ರಮೇಶ್ ಅವರು ಬೇಸರ ಮಾಡ್ಕೊಳ್ತಾರೆ, ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಳ್ತಾರೆ. ಒಂದ್ ವೇಳೆ ನಮ್ರತ ಕೊಟ್ರೆ ತಸ್ಲಿಂ ಅವರು ಕೂಡ ಒಂದ್ ರೀತಿ ಅಸಮಾಧಾನ ಇರ್ತಾರೆ, ಯಾರಿಗೆ ಮಾಡುದು ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಹಾಕ್ತವೆ, ಅಸಮಾನದ ಹೊಗೆ ಅಂತೂ ಇದ್ದೇ ಇರುತ್ತೆ. ಸೊ ಯಾರಿಗೂ ಕೂಡ ಮಾತು ಕೊಡದೆ ಈಗ ಸಾರಮೇಶ್ ಅವರು ತಮ್ಮ ನಿವಾಸದಿಂದ ಬೇರೆ ಕಡೆಗೆ ತೆರಳಿರುವಂತದ್ದು. ಶಿಲ್ಪ, ಇನ್ನು ಹೆಚ್ ಡಿ ಕುಮಾರಸ್ವಾಮಿ ಅವರ ಅಂಗಳಕ್ಕೆ ಮೈಸೂರು ಮೇಯರ್ ಆಯ್ಕೆ ಚೆಂಡು ತೆರಳುತ್ತಾ ಹೇಗೆ? ಯಾಕಂದ್ರೆ ಇಬ್ಬರು ನಾಯಕರುಗಳು ಕೂಡ ಈ ವಿಚಾರದಲ್ಲಿ ಒಂದು ಅಭಿಪ್ರಾಯಕ್ಕೆ ಬರ್ತಾ ಇಲ್ಲ. ಅಬ್ದುಲ್ಲಾ ಅವರು ಒಂದು ಹೆಸರು ಹೇಳ್ತಾ ಇದ್ರೆ, ಸಾರಾ ಮಹೇಶ್ ಅವರು ಮತ್ತೊಂದು ಹೆಸರು ಹೇಳ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರೇ ಅಂತಿಮವಾಗಿ ಈ ಬಗ್ಗೆ ನಿರ್ಧಾರ ಕೈಗೊಳ್ತಾರಾ ಹೇಗೆ? ಖಂಡಿತವಾಗ್ಲು ಶಿಲ್ಪಾ, ಈ ಒಂದು ಮೇಯರ್ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಚೆಂಡು ಕುಮಾರಸ್ವಾಮಿ ಅವರ ಅಂಗಳದಲ್ಲಿ ತಪ್ಪಾಗಿಲ್ಲ. ಸೊ 16ನೇ ತಾರೀಕಂದು ಮೇಯರ್ನ ಯಾರು ಮಾಡ್ಬೇಕು ಅಂತ ಹೇಳಿ ಅವರು ನಿರ್ಧಾರನ ಮಾಡ್ತಾರೆ ಅಂತ ಹೇಳಾಗ್ತಿದೆ. ಬಹುಶಃ ಇದು ಈ ಒಂದು ಮೇಯರ್ ಚುನಾವಣೆ ರೆಜರ್ ರಾಜಕಾರಣದತ್ತ ತಿರುಗುತ್ತೆ ಅಂತಾನೆ ಹೇಳ್ಬೋದು ಶಿಲ್ಪಾ. ಧನ್ಯವಾದ ಮಹೇಶ್ ಕೆಬೆ ನಿಮ್ಮೆಲ್ಲ ಮಾಹಿತಿಗಾಗಿ.